ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡಿರ್ತೀರಾ ಅಂಥವರು ಯಾವ ರೀತಿ ವಿಸರ್ಜನೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಜೊತೆಗೆ ದೀಪಕ್ಕೆ ಕಟ್ಟಿರುವಂತಹ ಅರ್ಶನದ ಕೊಂಬಾಗಿರ್ಬೋದು ಅಥವಾ ದೀಪದ ಕೆಳಗಡೆ ಇಟ್ಟಿರುವಂತಹ ಅಕ್ಕಿಯನ್ನಾಗಿರ್ಬೋದು ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ಭೀಮನ ಅಮಾವಾಸ್ಯೆ ದಿನ ಸಾಕಷ್ಟು ಜನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುತ್ತೀರಾ ಅಂಥವ್ರಿಗೆ ಈ ವಿಸರ್ಜನೆ ಅನ್ವಯಿಸುತ್ತೆ. ಆದರೆ ಕೇವಲ ಯಾರು ಪಾದಪೂಜೆಯನ್ನು ಮಾಡಿರ್ತಾರೋ ಅಂಥವ್ರಿಗೆ ಈ ಒಂದು ವಿಡಿಯೋ ಅಥವಾ ವಿಸರ್ಜನೆಯ ಒಂದು ಪ್ರೊಸೀಜರ್ ಏನಿದೆ ಅದು ಅಳವಡಿಸೋಲ್ಲ. ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಜೋಡಿ ದೀಪಸ್ತಂಭಗಳನ್ನು ಪ್ರತಿಷ್ಠಾಪನೆ ಮಾಡಿ ಅವುಗಳನ್ನು ಪೂಜೆ ಮಾಡಿರ್ತಿರಲ್ಲ, ಅವುಗಳನ್ನು ಯಾವ ರೀತಿ ನಾವು ವಿಸರ್ಜನೆ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ತಟ್ಟೆಯಲ್ಲಿ ನೀವು ಅಕ್ಕಿಯನ್ನು ಇಟ್ಟಿರ್ತೀರಾ. ಆ ಅಕ್ಕಿಯ ಮೇಲೆ ಎರಡು ದೀಪದ ಕಂಬಗಳನ್ನು ಇಟ್ಟು ದೀಪದ ಕಂಬಗಳಿಗೆ ಅರಿಶಿನದ ಕೊಂಬನ್ನು ಕಟ್ಟಿರ್ತೀರಾ. ಪೂಜೆ ಎಲ್ಲ ಆದ ಮೇಲೆ ಯಾವ ಸಮಯದಲ್ಲಿ ನಾವು ಈ ವಿಸರ್ಜನೆಯನ್ನು ಮಾಡಬೇಕು ಅಂತಂದರೆ ರಾತ್ರಿ ಮತ್ತೊಮ್ಮೆ ಪೂಜೆಯನ್ನೆಲ್ಲ ನೆರವೇರಿಸಿ ದೀಪಗಳು ತಣ್ಣಗಾದ ನಂತರ, ಅಥವಾ ತಣ್ಣಗಾಗದೇ ಇದ್ದರೆ ಪರವಾಗಿಲ್ಲ, ಉರಿತಾನೇ ಇರಲಿ, ಎಣ್ಣೆ ಖಾಲಿಯಾಗಿದ್ದರೆ ಮತ್ತೆ ಎಣ್ಣೆ ಹಾಕೋದಕ್ಕೆ ಹೋಗಬೇಡಿ, ತಣ್ಣಗಾದರೆ ಪರವಾಗಿಲ್ಲ ದೀಪಗಳು. ಅಕಸ್ಮಾತ್ ಇನ್ನೂ ಉರಿತಾ ಇದೆ ಅಂತಂದರೆ ಮಲಗೋದಕ್ಕಿಂತ ಮುಂಚೆ ವಿಸರ್ಜನೆಯನ್ನು ಮಾಡಲೇಬೇಕಾಗತ್ತೆ. ಯಾಕಂದರೆ ಮತ್ತೆ ನಾಳೆ ಶುಕ್ರವಾರ, ಹಾಗಾಗಿ ಇವತ್ತಿನ ದಿನವೇ ನೀವು ದೇವರನ್ನು ವಿಸರ್ಜನೆ ಮಾಡಬೇಕು. ರಾತ್ರಿ ಮತ್ತೊಮ್ಮೆ ಗಂಧದ ಕಡ್ಡಿ ಹಚ್ಚಿ ಆರತಿ ಮಾಡಿ ಅನಂತರ ಆ ದೀಪಗಳನ್ನು ಏನಿದ್ದಾವಲ್ಲ ಆ ದೀಪಗಳನ್ನು ಕೈಯಲ್ಲಿ ಸ್ವಲ್ಪ ಜರುಗಾಡಿಸ್ಬೇಕು. ಬಲಭಾಗಕ್ಕೆ ಸ್ವಲ್ಪ ಜರುಗಿಸಿದ್ರೆ ದೀಪಗಳನ್ನು ವಿಸರ್ಜನೆ ಆಗುತ್ತೆ. ಅನಂತರ ಅವುಗಳನ್ನು ಎತ್ತಿಟ್ಕೊಂಡು ಆ ದೀಪಗಳಿಗೆ ಕಟ್ಟಿರುವಂಥ ಅರಿಶಿನದ ಕೊಂಬನ್ನು ಯಾವುದಾದ್ರೂ ಒಂದು ಅರಳಿ ಮರದ ಕೆಳಗಡೆ ಆಗಲಿ ಅಥವಾ ಒಂದು ತುಳಸಿ ಗಿಡದ ಕೆಳಗಡೆ ಆಗಲಿ, ತೆಂಗಿನ ಮರದ ಕೆಳಗಡೆ ಆಗಲಿ ಹಾಕಬೇಕಾಗತ್ತೆ. ಇನ್ನು ಆ ದೀಪದ ಕೆಳಗಡೆ ಇಟ್ಟಿರುವಂಥ ಅಕ್ಕಿಯನ್ನು ಬಳಸಿ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಮಾರನೇ ದಿನ ಅಂದರೆ ಶುಕ್ರವಾರದ ದಿನ ಮಾಡಿ ಮನೆಯಲ್ಲಿರೋವಂಥವರು ಸೇವನೆ ಮಾಡಬೇಕಾಗತ್ತೆ. ದೇವರ ನೈವೇದ್ಯಕ್ಕೆ ಒಡೆದಿರುವಂತಹ ಕಾಯಿ ಹಾಗೆ ಈ ತಟ್ಟೆಯಲ್ಲಿ ಹಾಕಿರುವಂಥ ಅಕ್ಕಿಯನ್ನು ಎರಡನ್ನೂ ಬಳಸ್ಕೊಂಡು ಬೆಲ್ಲದನ್ನಾಗಲಿ ಅಥವಾ ಪಾಯಸ ಆಗಲಿ ಪೊಂಗಲ್ಲಾಗಲಿ ಯಾವುದನ್ನಾದರೂ ಒಂದು ತಯಾರು ಮಾಡಿಕೊಂಡು ಮನೆ ಮಂದಿಯೆಲ್ಲ ಪ್ರಸಾದದ ರೀತಿಯಲ್ಲಿ ಅದನ್ನು ಸೇವನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ದಿನ ಇಟ್ಕೊಂಡ್ರೆ ಮರ್ತೋಗ್ತೀರಾ, ಹಾಗಾಗಿ ಮಾರನೇ ದಿನವೇ ಅದನ್ನು ಮಾಡಿ ದೇವ್ರಿಗೊಂಚೂರು ನೈವೇದ್ಯಕ್ಕೆ ಇಟ್ಬಿಟ್ಟು ನೀವೆಲ್ಲರೂ ಕೂಡ ಅದನ್ನು ಸೇವನೆ ಮಾಡ್ಬೋದು. ಇನ್ನು ದೇವರ ಅರ್ಚನೆಗೆ ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ ಬಳಸಿರುವಂಥ ಹೂವು ಎಲೆ ಎಲ್ಲನೂ ಕೂಡ ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಹರಿಯೋ ನೀರಿಗೆ ಬಿಡ್ಬೋದು. ಹರಿಯೋ ನೀರು ಉಡ್ಕೊಂಡು ಹೋಗೋದಕ್ಕಾಗಲ್ಲ ಅನ್ನೋರು ಯಾವುದಾದ್ರೂ ಒಂದು ಮರದ ಕೆಳಗಡೆ ಯಾರು ತುಳಿದೇ ಇರೋವಂಥ ಕಡೆ ಹಾಕಬೇಕಾಗತ್ತೆ. ಇನ್ನು ನೀವು ಕೈಗೆ ಕಟ್ಕೊಂಡಿರುವಂಥ ಕಂಕಣವನ್ನು ಕೂಡ ಪೂಜೆ ರಾತ್ರಿಯೆಲ್ಲ ಮುಗಿದ ನಂತರ ಆ ಕಂಕಣವನ್ನು ತೆಗೆದು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕ್ಬಿಡಿ. ರಾತ್ರಿ ಒಂದು 8 ಗಂಟೆಯ ಮೇಲೆ ನೀವು ದೇವರ ವಿಸರ್ಜನೆಯನ್ನು ಮಾಡಿ ಎಲ್ಲವನ್ನೂ ಕೂಡ ಎತ್ತಿಟ್ಕೊಳ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿರೋರು ಜ್ಯೋತಿ ಸ್ತಂಭಗಳನ್ನು ಯಾವ ರೀತಿ ವಿಸರ್ಜನೆ ಮಾಡಿ ಹಾಗೆ ಅರ್ಶನದ ಕೊಂಬು ಅಕ್ಕಿಯನ್ನೆಲ್ಲ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.